ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ಚರಣ ಶರಣಾರ್ಥಿಗಳು. ಇವತ್ತು ನಾನು ಒಂದು ನಿಮಗೇನು ಮನೆ ಮತ್ತು ತಿಳಿಸ್ಬೇಕಂತ ಮಾಡಿದೆ ಅಂದರೆ, ಕಿರುನೋವು, ಮಂಡ್ಯ ನೋವು, ಸೊಂಟ ನೋವು, ಕೈ ಕಾಲು ನೋವು, ಇವು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಾವೆ ಮತ್ತು ರಕ್ತಹೀನತೆಯಿಂದ ಬರ್ತವೆ, ಇವು ಬರ್ತಾವೆ. ಅದಕ್ಕೆ ನಿಮಗೊಂದು ಮನೆ ಮದ್ದನ್ನು ನಾನು ತಿಳಿಸ್ತೇನೆ. ಎಂಥ ಮನೆ ಮದ್ದು ಅಂದರೆ ಅದ್ಭುತವಾದಂಥದ್ದು ಮನೆ ಮದ್ದು. ಅದಕ್ಕೆ ಹೆಚ್ಚು ಹೆಣ್ಮಕ್ಕಳಿಗೆ ಭಾಳ ಉಪಯೋಗ ಬೀಳ್ತೈತಿ. ಇದನ್ನು ಹೆಣ್ಮಕ್ಕಳು ಮಾಡಿಕೊಂಡಿರ್ತೀವಿ. ಇದನ್ನು ಮಾಡಿದ್ರಂದ್ರೆ ಭಾಳ ಒಳ್ಳೆಯದಾಗುತ್ತೆ. ಗಂಡಸರು ಎಲ್ಲರೂ ತಿನ್ಬೋದು, ಮಕ್ಕಳು, ಹೆಣ್ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸೇವನೆ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ರಕ್ತಹೀನತೆ ದೂರ ಆಗುತ್ತೆ ಮತ್ತು ಕ್ಯಾಲ್ಸಿಯಂ ಕೊರತೆ ಅಂತಾರಲ್ಲ ಅದು ಕಡಿಮೆ ಆಗುತ್ತೆ. ಏನು ನಿಮ್ಮ ಎಲುಬುಗಳು ಬದ್ದು ಸದೃಢ ಆಕವು, ಚರ್ಮ, ರಕ್ತಹೀನತೆ ಕಡಿಮೆ ಆಗುತ್ತೆ. ಏನು ಮುಖದಲ್ಲಿ ಕಳಾಹೀನತೆ ಅಂತಾರಲ್ಲ, ಕಳೆ ಕಳಾಹೀನತೆ ಆಗುತ್ತೆ ಅಂತಾರಲ್ಲ ಅದು ಕಡಿಮೆ ಆಗುತ್ತೆ. ತಲೆ ಸುತ್ತು, ಸುಸ್ತು, ಆಸಕ್ತಿ ಕಡಿಮೆ ಆಗುತ್ತೆ. ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಮಾಡಿಕೊಳ್ಳೋದು ಸುಸ್ತಾಗುತ್ತೆ. ಅಂಥದಕ್ಕೆ ಒಂದು ದಿವ್ಯವಾದ ಔಷಧ ನಾನು ನಿಮಗೆ ತಿಳಿಸ್ತೇನೆ. ಮನೆ ಮದ್ದು ಮಹತ್ವದ ಮಾಹಿತಿ ನೀಡ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡಿ ನನಗೆ ಗುರುಪ್ ತುಂಬಿದರೆ ನಾನು ಇನ್ನೂ ಒಳ್ಳೊಳ್ಳೆ ಮನೆ ಮದ್ದು ನಿಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿ ನೀಡ್ತೀನಿ ನಾನು. ಇವತ್ತು ಏನಪ್ಪ ಅಂದರೆ ಅದರದ್ದು ಮಾಹಿತಿ ಹೇಳಿದ್ದೇನೆ, ಆ ಮಾಹಿತಿ ತಿಳಿಸ್ತೇನೆ ನಿಮಗೆ. ಅದಕ್ಕೆ ಏನೇನು ಬೇಕಪ್ಪ ಅಂದರೆ, ವಾಲ್ನಟ್ ಅಂತ ಅಕ್ರೂಟ್ ಅಂತಾರೆ ಅದು ಬೇಕು, ಎಳ್ಳು ಬೇಕು, ತುಪ್ಪ ಮನೆಯಾಗ ಸಿಕ್ಕ ಸಿಗ್ತೈತೆ, ದೇಶಿ ಹಸುವಿನ ತುಪ್ಪ ಭಾಳ ಒಳ್ಳೆಯದು, ಬೆಲ್ಲ, ಇವನ್ನೆಲ್ಲವನ್ನು ಸಮ ಪ್ರಮಾಣ ತೋರ್ಬೇಕು. ಆನಂತರ ಏನು ಮಾಡ್ಬೇಕಂದ್ರೆ, ಎಳ್ಳನ್ನು ಸ್ವಲ್ಪ ಕೆಂಪು ಬರುವಂಗೆ ಹುರಿಬೇಕು. ಹುರಿದು ಎಳ್ಳನ್ನು ಬೇರೆ ಬೇರೆ ಗ್ರ್ಯಾಂಡ್ ಮಾಡಿ ಪೌಡರ್ ಮಾಡ್ಬೇಕು. ಯಾವುದನ್ನ ವಾಲ್ನಟ್ಟನ್ನು ಅಥವಾ ಅಕ್ರೂಟ್ ಅಂತಾರಲ್ಲ ಅದನ್ನು ಎಳ್ಳನ್ನು ಹುರಿದಿರ್ತೀವಲ್ಲ ಆ ಎಳ್ಳು, ಅದನ್ನು ಪೌಡರ್ ಮಾಡ್ಬೇಕು. ಮಾಡಿ ನಿಮ್ಗೆ ಈ ಕೆಲವರು ಇದಿರ್ತೈತಿ ಶುಗರ್ ಅಂತ ಇರ್ತೈತಿ, ಶುಗರ್ ಇದ್ದವರು ಬೆಲ್ಲ ಬೇಡ, ಶುಗರ್ ಇರಲಾರ್ದವರು ಮಕ್ಕಳು ಮರಿ ಹೆಣ್ಮಕ್ಕಳು ಎಲ್ಲರಿಗೂ ಶುಗರ್ ಇರೋದಿಲ್ಲ ಅಂಥವ್ರು ಏನು ಯಾರಿಗೆ ಶುಗರ್ ಇಲ್ಲ ಅವರು ಏನು ಮಾಡ್ಬೇಕಂದ್ರೆ, ಈ ಬೆಲ್ಲ ಹಾಕಿ ಅದನ್ನು ಸಣ್ಣ ಗ್ರ್ಯಾಂಡ್ ಮಾಡಿ ಪೌಡರ್ ತಯಾರಾಗುತ್ತೆ. ಆ ಪೌಡರಿಗೆ ಬೆಲ್ಲ ಹಾಕಿ ಕೂಡಿಸಿ ಅದಕ್ಕೊಂದಿಷ್ಟು ತುಪ್ಪ ಹಾಕಿ ಉಂಡಿ ಕಟ್ಟಬೇಕು. ಉಂಡಿ ಎಷ್ಟಪ್ಪ ಅಂದ್ರೆ ಒಂದು ಲಿಂಬೆಕಾಯಿ ಗಾತ್ರ ಕಟ್ಟಬೇಕು. ಕಟ್ಕೊಂಡ್ರಂದ್ರೆ ಅದನ್ನು ದಿನ ಹೇಳ್ರಿ, ನೀವು ದೇಶಿ ಹಸುವಿನ ಹಾಲಿನ ಜೊತೆಗೆ ಸೇವನೆ ಮಾಡಿದ್ರೆ ಯಾವಾಗ ಮಾಡ್ಬೇಕು, ನೀವು ಯಾವಾಗ ಬೇಕಾದಾಗ ಮಾಡಿರಿ. ಊಟ ಮಾಡಿದ್ರೇನು ಮಾಡ್ಬೇಕು, ಸಂಜೆ ಮುಂದೆ ಮಾಡ್ಬೇಕಂದ್ರೆ ಎದ್ದ ಮುಂಜಾನೆ ಮಾಡ್ಬೇಕು, ಏನು ಬೇಕಾಗಿಲ್ಲ. ನಿಮಗೆ ಯಾವಾಗ ಟಿಫಿನ್ ಮಾಡ್ಬೇಕು ಅನ್ಸುತ್ತೆ, ಮುಂಜಾನೆ ಮಾಡ್ಬೇಕಂದ್ರೆ ಮುಂಜಾನೆ ಮಾಡಿರಿ. ಹಾಲು ಹಾಲಿನ ಜೊತೆಗೆ ತೊಗೊಂಡ್ರೆ ಭಾಳ ಒಳ್ಳೆಯದು. ನಿಮಗೆ ಹಾಲಿನ ಜೊತೆಗೆ ಆಗೋದಿಲ್ಲ ಎದ್ದ ಎಲ್ಲಿ ಹಾಲು ತೊಗೊಂಡ ಹಿಂಗೈತೆ ಅಂತಂದ್ರೆ ಅಂದರೆ, ಮತ್ತು ಸಾಯಂಕಾಲ ಇದ್ರ ಟೈಮ್ನೊಳಗೆ ಮಾಡ್ತಾರಲ್ಲ ಆ ಟಿಫಿನ್ ಗಿಫಿನ್ ಮಾಡ್ತಾರಲ್ಲ ಸಾಯಂಕಾಲ ಕಾಫಿ ಟಿ ವಿ ಹೇಳಿದಾಗ ಇದನ್ನು ಸೇವಿಸಿ ಮಕ್ಕಳಿಗೂ ಕೊಡ್ರಿ. ಮಕ್ಕಳಿಗೆ ಇದರಿಂದ ಏನಾಗುತ್ತಪ್ಪ ಅಂದರೆ ಕ್ಯಾಲ್ಸಿಯಂ ಕೊರತೆ ದೂರ ಆಗುತ್ತೆ, ರಕ್ತಹೀನತೆ ದೂರ ಆಗುತ್ತೆ, ಬೆನ್ನು ನೋವು, ಸೊಂಟು ನೋವು, ಕೀಲು ನೋವು, ಸುಸ್ತಾಗುವುದು ದೂರ ಆಗುತ್ತೆ, ಮಕ್ಕಳು ಚುರುಕಾಗುತ್ತಾರೆ, ನಿಶಕ್ತಿ ದೂರವಾಗುತ್ತದೆ, ಮಕ್ಕಳ ಬೆಳವಣಿಗೆ ಭಾಳ ಸಹಕರಣೆ ಆಗುತ್ತೆ, ಸಹಕಾರ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮೂಳೆಗಳು ಗಟ್ಟಿ ಗಗರಿ ಸ್ಟ್ರಾಂಗ್ ಕರ್ಕೊಡ್ರಿ. ಎಂಥದ್ದು ಈ ಮನೆ ಸಿಗುವಂಥವು ಎಳ್ಳು, ವಾಲ್ನಟ್ ಒಂದು ತರಬೇಕು ನೀವು ಮಾರ್ಕೆಟ್ನಾಗೆ, ಎಳ್ಳು ಸಿಗ್ತೈತೆ, ಅದನ್ನು ಸಿಗುವಂಥವು. ನಾನು ಸರಳ ಹೇಳ್ತೀನಿ ಅಂತ ಹೇಳಿನಲ್ಲ, ತುಪ್ಪ ಸಿಗ್ತೈತೆ, ಬೆಲ್ಲ ಸಿಕ್ಕ ಸಿಗ್ತೈತೆ, ಮಾರ್ಕೆಟ್ ತರ್ರಿ, ಮಾಡಿ ಸಮ ಪ್ರಮಾಣ ತೊಗೊಂಬರ್ರಿ, ಸಮ ಪ್ರಮಾಣ ಹಾಕಿ ಮಾಡಿರಿ. ಮಾಡಿ ಯಾವ ನೀವು ತಿಂದುಬಡ್ರಿ, ಪಿಜ್ಜಾ ಬರ್ಗರ ಅವು ಇವು ತಿಂದು ಜಡ್ಡು ಮಾಡ್ಕೊಂಡು ಬರ್ರಿ. ಇದನ್ನು ತಿಂದ್ರೆ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ರೆ ನಾನು ಮಾಹಿತಿ ಹೇಳಿಕೊಂಡು ಒಂದು ಸಾರ್ಥಕ ಆಗುತ್ತೆ. ಮತ್ತು ಇದನ್ನು ಮಾಡ್ತೀರಲ್ಲ ಮಾಡಿರಿ, ಮತ್ತು ನನ್ನ ಕುರುಕು ತುಂಬ್ರಿ, ಅದನ್ನ ಮರಿಬೇಡ್ರಿ, ಹಾಂ ಕುರುಕು ತುಂಬ್ರಿ. ಮತ್ತು ನಮ್ಮದು ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಮಹಾರಾಜ, ರೈತನೇ ಕುಬೇರ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮ.
ಇನ್ನೊಂದು ಅದ್ಭುತ ಮಾಹಿತಿ ತೊಗೊಂಡು ಭೇಟಿಯಾಗಿ ನಿಮಗೆ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.